ಬೆರಳುಗಳು. ಈ ಬೆರಳುಗಳು ಹೀಗೆ ಕೂಡಿದರೆ ಇದೇ ಅಭಯಹಸ್ತ. ಈ ಹಸ್ತ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತದೆ. ಅದೇ ಐದು ಬೆರಳುಗಳು ಹೀಗೆ ವಿಂಗಡಿಸಿದರೆ ಕ್ರೂರವಾಗಿ ಹಿಂಸಾಕೃತ್ಯಗಳನ್ನು ಮಾಡುತ್ತದೆ. ಆದ್ದರಿಂದ ದೇವರು ಕೊಟ್ಟ ಈ ಐದು ಬೆರಳುಗಳು ಯಾವಾಗಲೂ ಕೂಡಿ ಅಭಯಹಸ್ತವಾಗಿರಬೇಕೆಂಬುದೇ ನಮ್ಮ ಕಥೆಯ ಮುಖ್ಯ ಸಾರಾಂಶ. ಮಾಡಿದ ಪಾಪಕ್ಕೆ ಇದೆ. ಅಮಂಗಳಕರವಾದ ಮುಖಕ್ಕೆ ಪವಿತ್ರವಾದ ಕುಂಕುಮ ಬೇರೆ ಕೇಳು. ಹೌದು, ನಿನ್ನ ಪತಿ ಅವನು ಮಾಡಿದ ಪಾಪ ಕೂಪಗಳಿಗಾಗಿ ನರಕದಲ್ಲಿ ನರಳುತ್ತಿದ್ದಾನೆ. ಪಾಪಿ ಚಂಡಾಲ, ಯಾರು ನೀನು? ದೇವರಂತಿದ್ದ ನನ್ನ ಪತಿ ನಿನಗೇನು ಅಪಚಾರ ಮಾಡಿದ್ರು? ಮುಚ್ಚು ಬಾಯ್. ಆ ಪಾಪಿಯನ್ನು ದೇವರೆಂದು ಕರೆದು ನಿನ್ನ ಬಾಯಿಯನ್ನು ಏಕೆ ಅಪವಿತ್ರ ಮಾಡಿಕೊಳ್ತೀಯ? ಹೆಂಡತಿಗೆ ಗಂಡನೇ ದೇವರು, ಅದು ನಿನ್ನಂಥ ಮೂರ್ಖನಿಗೆ ಹೇಗೆ ತಿಳಿಬೇಕು? ನನ್ನ ರಾಜನಿಗೇನಾದ್ರೂ ತಿಳಿದ್ರೆ ನಿನ್ನನ್ನು ಜೀವ ಸಹಿತ ಬಿಡೋದಿಲ್ಲ. ಕಮಲಮ್ಮ, ನಿನ್ನ ಮುದ್ದು ಕಂದ ರಾಜ ನನ್ನ ಕೈಗೊಂಬೆ. ಅವನು ಅವನ ಅಪ್ಪನ ದಾರಿಯನ್ನು ಹಿಡಿಯಲು ಈಗಲೋ ಆಗಲೋ ಎಂದು ಕಾಯುತ್ತಿದ್ದಾನೆ. ಕಮಲಮ್ಮ, ಈ ರಾತ್ರಿ ನಿನ್ನ ರಾಜನ ಬಿಸಿರಕ್ತ ನನ್ನ ಚಾಕುವಿಗೆ ಸಮಾರಾಧನೆ. ಬೇಡ, ನನ್ನ ರಾಜನಿಗೆ ಏನು ಹಿಂಸೆ ಮಾಡಬೇಡ. ನಿನ್ನ ರಾಜ ಮಾತ್ರ ಅಲ್ಲ, ನಿನ್ನ ವಂಶವನ್ನೇ ನಾಶ ಮಾಡಬೇಕು. ಆಗಲೇ ನನ್ನ ಮನಸ್ಸಿಗೆ ಶಾಂತಿ. ಬೇಡ ಬೇಡ, ನನ್ನ ಎರಡು ಕಣ್ಣುಗಳಂತಿರುವ ನನ್ನ ಮಕ್ಕಳನ್ನೇನೂ ಮಾಡಬೇಡ. ನನಗೆ ಬೇಕಾದ್ರೆ ಚಿತ್ರ ಹಿಂಸೆ ಕೊಡು, ಸಹಿಸುತ್ತೇನೆ. ಈ ಪತ್ರಕ್ಕೆ ಸಹಿ ಹಾಕು. ಒಂದು ಲಕ್ಷ? ಹೌದು, ಇಲ್ಲವಾದ್ರೆ ನಿನ್ನ ರಾಜ. ಬಹಳ ಬುದ್ಧಿವಂತೆ. ರಾಜ ಶಂಕರ, ನನ್ನ ಕತ್ತಗಳ ಈ ಮೃತ್ಯು ಪಂಜರದಿಂದ ನೀವು ಹೇಗ್ ಪಾರಾಗ್ತಿರೋ? ದೇವ್ರೇ, ನನ್ನ ಮಕ್ಕಳನ್ನು ಕಾಪಾಡಪ್ಪ. Thank you.
ನನ್ನ ತಂದೆ ತಾಯಿಗಳಿಗೆ ಹೀಗಾಗುತ್ತೆ ಅಂತ ನಾನು ತಿಳಿದಿರಲಿಲ್ಲ ಲಿಂಗಪ್ಪನವರೇ, ತಿಳಿದಿರಲಿಲ್ಲ. ರಾಜನಿಗೆ ಟೆಲಿಗ್ರಾಮ್ ಕೊಟ್ರೇನು? ಕೊಟ್ಟೆ, ಟೆಲಿಗ್ರಾಮ್ ತಲುಪಿ ಇನ್ನೇನು ಬರ್ತಾ ಇರ್ಬೋದು. ಲಿಂಗಪ್ಪನವರೇ, ರಾಜ ಬಂದು ಅಪ್ಪಾಜಿ ಎಲ್ಲಿ, ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಯಾವ ಮುಖ ಇಟ್ಕೊಂಡು ಉತ್ತರ ಹೇಳಿ ಲಿಂಗಪ್ಪನವರೇ? ಯಾವ ಮುಖ ಇಟ್ಕೊಂಡು ಉತ್ತರ ಹೇಳಿ? ನಾವು ಮನುಷ್ಯ ಮಾತ್ರದವರು, ಬೀದಿನ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ನೀವೇ ಇಷ್ಟೊಂದು ಅಧೈರ್ಯ ಪಟ್ರೆ ರಾಜನ ಸಮಾಧಾನ ಹೇಳೋರು ಯಾರು? ಲಿಂಗಪ್ಪನವರೇ, ನೀವೇ ಹೇಳಿ ಲಿಂಗಪ್ಪನವರೇ. ಅಪ್ಪಾಜಿ ತಮ್ಮ ಜೀವನದಲ್ಲಿ ಯಾರಿಗಾದ್ರೂ ಏನಾದರೂ ಅನ್ಯಾಯ ಮಾಡಿದ್ದಾರೆಯೇ? ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳಿದು ತಮ್ಮ ಜೀವನಾನೇ ತೆತ್ತರಲ್ಲ, ಅಂಥವ್ರಿಗಿಂತ ಅನ್ಯಾಯ ಆಗಿದೆ ಅಂತಂದ್ರೆ ನನ್ನ ಬುದ್ಧಿಗೆ ಮಂಕು ಕವ್ದಾಗ ಆಗ್ಬಿಟ್ಟಿದೆ ಲಿಂಗಪ್ಪನವರೇ. ಇದೇ ಸಮಯದಲ್ಲಿ ಕಾರ್ ಬೇರೆ ಕೆಟ್ಟು ಹೋಗಿದೆ, ರಾಜ ಹ್ಯಾಗ ಬರ್ತಾನೋ ಏನೋ. ಆಗ್ರಹಿ ಪೂಜಾರಿ
ಅಮ್ಮನನ್ನು ಹೇಗಾದ್ರೂ ಕಂಡಿಡಿಬೇಕಣ್ಣ. ರಾಜ, ಕಣ್ಣು ಮುಚ್ಚಿದ್ರೆ ಸಾಕು, ಅಪ್ಪನ ಪ್ರತಿಬಿಂಬ ಕಣ್ಣು ಮುಂದೆ ಬಂದು ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ತೆಗೆದುಕೋ ತೆಗೆದುಕೋ ಅಂತ ಹೇಳಬೇಕು. ಅಣ್ಣ, ಸೇಡಿಗೆ ಸೇಡು ನಾನು ತಿಳಿಸ್ಕೊಡ್ತೀನಿ. ಅಪ್ಪಾಜಿ ಆತ್ಮಕ್ಕೆ ಶಾಂತಿ ಆಗೋದಕ್ಕೋಸ್ಕರ ಆ ಕೊಲೆಗಾರನ್ನು ಹೇಗಾದ್ರೂ ಮಾಡಿ ನಾನು ಕೊನೆ ಕಾಣಿಸ್ತೇನೆ. ಅಣ್ಣ, ನೀ ಧೈರ್ಯವಾಗಿರು. ರಾಜ, ನಿನ್ನ ಮಾತುಗಳು ಕೇಳಿದ ಮೇಲೆ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಕಣ. ಜನದ ಬಂದಿದ್ಯ, ವಿಶ್ರಾಂತಿ ತಗೋ. ಇನ್ನೇನು ಲಿಂಗಪ್ಪನವ್ರು ಬರೋ ಹೊತ್ತಾಯ್ತು, ಅವ್ರು ಬಂದ ಮೇಲೆ ಮುಂದೆ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡು. ಹೋಗಪ್ಪ, ಬರ್ತೀನಿ. ರಾಜ, ನಿಮ್ ತಂದೆ ತಾಯಿಗೆ ಆದದ್ ನೋಡಿದ್ರೆ. ಶೀಲಾ, ಹೀಗಾಗುತ್ತೆ ಅಂತ ನನ್ ಕನಸಿನಲ್ಲೂ ಕಂಡಿರ್ಲಿಲ್ಲ. ಸರಿ ಶೀಲಾ, ನಾನ್ ಸ್ವಲ್ಪ ಪೊಲೀಸ್ ಇನ್ಸ್ಪೆಕ್ಟರ್ ನೋಡ್ಬೇಕು, ಬರ್ತೀನಿ. ರಾಜ, ನನಗೇಕೋ ಭಯವಾಗುತ್ತೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ದೊಡ್ಡ ಬರ್ರಿ ಶೀಲಾ, ದೊಡ್ಡ ಬರ್ರಿ. ವೆರಿ ಸಾರಿ ಮಿಸ್ಟರ್ ರಾಜ. ನಮ್ಮ ತಂದೆಯವರು ದೇವರಂತ ಅವರು, ಅಂತವ್ರಿಗೆ ಹೀಗಾಗುತ್ತೆ ಅಂತ ನಾನು ಕನಸಿನಲ್ಲಿಯೂ ಕಂಡಿರಲಿಲ್ಲ ಇನ್ಸ್ಪೆಕ್ಟರ್. ಡೋಂಟ್ ವರಿ ರಾಜ, ಕೊಲೆಗಾರರನ್ನು ಹೇಗಾದ್ರೂ ಕಂಡಿಡಿತೀರಿ. ಬಹಳ ಥ್ಯಾಂಕ್ಸ್ ಸರ್. ನೋ ಮೆನ್ಷನ್, ಬರ್ತೀನಿ. ಈ ದಿನ ರಾಜ ನನ್ನಿಂದ ತಪ್ಪಿಸ್ಕೊಂಡ, ಆದ್ರೆ ಈ ರಾತ್ರಿ ಅವನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಬಾಸ್, ನಿಮಗೇಕೆ ತೊಂದರೆ? ಅವನನ್ನು ನಾನೇ ತೀರಿಸಿ ಬಿಡುತ್ತೇನೆ. ನಾಯ್ಡು, ಅದು ಅಷ್ಟು ಸುಲಭವಲ್ಲ. ರಾಜ ಮಹಾಚಾಲಾಕ್, ಅವನನ್ನು ಉಪಾಯದಿಂದಲೇ ಕೊಲ್ಲಬೇಕು. Thank you.
ರಾಜ, ನೀನೇನು ನಾನು ಯಾರೋ ಕಳ್ಳರು ಅಂತ ಇದ್ದಲ್ಲೋ ರಾಜ, ನಮ್ಮನೆ ಕಳ್ಳರು ಬಂದಿದ್ರು ಕಣೋ ರಾಜ. ಹೌದಣ್ಣ, ಯಾರು ನೋಡ್ದಾಗಿತ್ತು? ನೀನು ನೋಡ್ದ್ಯಾ ಸತ್ಯ? ನಿನಗೇನು ಆಗಿಲ್ಲ ತಾನೆ? ಅಪ್ಪ, ಈಗ ಸಮಾಧಾನ ಆಯ್ತು ಕಣೋ ನನಗೆ. ರಾಜ, ಕಳ್ಳರು ನಮ್ಮನ್ನು ಹೊಂಚ ಹಾಕಾಯ್ತಿದ್ದಾರೆ ಕಣೋ, ಬಹಳ ಹುಷಾರಾಗಿರ್ಬೇಕಪ್ಪ. ಅಪ್ಪ, ಧೈರ್ಯವಾಗಿ ಮನಕ್ಕೆ ಹೋಗು, ಹೋಗ್ತೀನಿ. ನೀನು ಹೋಗಿ, ನಡಿ ನಡಿ ನಡಿಪ್ಪ. ರಾಜ, ಬೋಲ್ಟ್ ಭದ್ರವಾಗಿ ಹಾಕೊಂಡು ಮಲ್ಕೊಡ. ಹೋಗಪ್ಪ. ಏನು ಇದು, ಯಾರು ಈ ಶರ್ಮಾ? ಈ ಶರ್ಮಾ ನನ್ನ ಫ್ರೆಂಡ್ ಅಣ್ಣ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಡಿಟೆಕ್ಟಿವ್ ಆಗಿದ್ದಾನೆ ಅಣ್ಣ. ಈ ನಮ್ಮ ಕೇಸ್ನ ಅವನ ಕೈಗೆ ಒಪ್ಪಿಸ್ಬಿಟ್ರೆ. ನೋಡಿದ್ರ ಲಿಂಗಪ್ಪನವ್ರೆ, ರಾಜ ಆಗ್ಲಿ ಕೇಸ್ ಪತ್ತೆ ಹಚ್ಚೋಕ್ ಶುರು ಮಾಡ್ಬಿಟ್ಟ. ರಾಜ, ನನ್ಗ್ಯಾಕೋ ಈ ವಿಷಯದಲ್ಲಿ ನೀನ್ ದುಡುಕ್ತಾ ಇರೋದು ಅಷ್ಟು ಹಿತಕರವಾಗಿ ಕಾಣ್ತಿಲ್ಲ. ಇದ್ರ ಮೇಲೆ ನಿನ್ನಿಚ್ಛೆನಪ್ಪ. ಅಣ್ಣ ಯಾವಾಗಲೂ ಹೀಗೆ ಯಾವುದಕ್ಕೂ ಭಯ ಬೀಳ್ತಾ ಇರ್ತಾರೆ. ಲಿಂಗಪ್ಪನವ್ರೆ, ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ, ನಾನು ಬರ್ತೀನಿ. ಸಿಂಹ ಬೋನಿನೊಳಗಿಂದಲೇ ಗರ್ಜಿಸ್ತಾ ಇದೆ. ನಿನ್ ರಾಜ ನನ್ ಕಂಡು ಹಿಡಿಯೋದಿಕ್ ಪ್ರಯತ್ನಿಸ್ತಾ ಇದ್ದಾನೆ. ಆ ಮುಠಾಳನ್ ಹೇಳೋ ಬೆಂಕಿ ಹತ್ರ ಸರ್ಸ ಆಡ್ಬೇಡ ಅಂತ. ಇಲ್ಲವಾದ್ರೆ ಈ ನನ್ ಚಾಕು ಅವನ್ ಬಿಸಿ ರಕ್ತದ ರುಚಿ ನೋಡೋದಿಕ್ ಆದ್ರವಾಗಿದೆ. ಶಾಬಾಸ್, ನೀನ್ ಜಾಣೆ, ಬುದ್ಧಿವಂತೆ, ಬರ್ತೀನಿ. ಶೀಲಾ, ಯಾಕೆ ಹೀಗಿದೆಯಾ? ಏನು ಹೆದರ್ದಾಗಿದೆಯಲ್ಲ? ಅದೆಲ್ಲ ಆಮೇಲೆ ಕಳ್ತೀನಿ, ಬೇಗ ಬನ್ನಿ. ರಾಮಯ್ಯ, ಎಲ್ಲಿ ಹೋಗಿದ್ದೆ ಎಷ್ಟಿದ್ದೀರ? ನಮ್ಮ ಯಜಮಾನ್ರು. ರಾಮಯ್ಯ, ಅಪ್ಪಾಜಿ ಹೇಗೆ ಕೊಲೆ ಆದ್ರು ಅಂತ ಏನಾದ್ರು ಗೊತ್ತಾ? ರಾಜ, ನಿಮ್ ತಂದೆ ಕೊಲೆ ಆದಾಗಿಂದ ರಾಮಯ್ಯ ಹುಚ್ಚನಾಗಿ ಬಿಟ್ಟಿದ್ದಾನೆ. ನಮ್ ಯಜಮಾನ್ರು ನಮ್ ಯಜಮಾನ್ರು ಅನ್ನೋದನ್ ಬಿಟ್ಟು ಇನ್ನೇನು ಹೇಳೋದಿಲ್ಲ. ಹೌದು ಶೀಲಾ, ರಾಮಯ್ಯ ಬಹಳ ಒಳ್ಳೆಯವನು, ನನ್ನ ಚಿಕ್ಕನಿಂದ ಸಾಕಿ ಬೆಳೆಸ್ದ. ದೇವ್ರಿ ಇವನಿಗೆ ಈ ತರ ಮಾಡಬಾರ್ದಾಗಿತ್ತು ಶೀಲಾ. ಹೌದು ರಾಜ, ಪಾಪ ರಾಮಯ್ಯ ನೋಡಿದ್ರೆ ನನ್ ಕರುಳು ಕಿತ್ತು ಬರುತ್ತೆ. ಬನ್ನಿ ರಾಜ, ಹೋಗೋಣ. ರಾಮಯ್ಯ, ನಾನು ಈಗಲೇ ಬರ್ತೀನಿ. ಏ ಶೀಲ, ಯಾಕೆ ಒಂಥರ ಇದೆಯಲ್ಲ? ರಾಜ, ನೀವು ಆ ಕಳ್ಳರನ್ನ ಪತ್ತೆ ಹಚ್ಚೋದು ಬಿಟ್ಬಿಡಿ, ನನ್ನ ನಾಳೆಗೂ. ಯಾಕೆ, ಏನಾಯ್ತು? ಅಪ್ಪ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯವಾಗುತ್ತೆ. ಐದು ಬೆರಳು ಒಂದು ಚಾಕು ಹಿಡ್ಕೊಂಡು ನಿಮ್ಗೆ ಕೊನೆ ಎಚ್ಚರಿಕೆ ಕೊಟ್ಟಿದೆ. ಇಷ್ಟೇ ತಾನೆ? ನೋಡ್ಸಿಲ್ಲ, ಈ ಕೊಲೆಪಾತಕಗಳು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ನೀನು ಧೈರ್ಯವಾಗಿರು. ಆದರೂ ನನಗ್ಯಾಕೋ ಕೆಟ್ಟ ಭಯವಾಗುತ್ತೆ. ನಿಮಗೇನಾದರೂ ಆದರೆ ನನ್ನ ಜೀವದಿಂದಲೇ ಇರೋಲ್ಲ. ನೋಡು, ಮನಸ್ಸು ಬಿಗಿಯಾಗಿ ಇಟ್ಕೊಂಡಿರು. ಸರಿ, ಎಷ್ಟು ಕಡೆ ಹೋಗ್ಬಿಟ್ಟು ಬರೋಣ? ಸರಿ ರಾಜ, ನಾನು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಜಸ್ಟ್ Thank you.
ಡಿಟೆಕ್ಟಿವ್ ಶರ್ಮಾ ಅಂತ ಹೇಳಿದ್ವ, ಅವರೇ ಇವರು. ನಮಸ್ಕಾರ. ನಮಸ್ಕಾರ. ನಮ್ಮಣ್ಣ ಶಂಕರ್ ಅಂತ. ಮಿಸ್ಟರ್ ಶರ್ಮಾ. ಓಹೋ, ಥ್ಯಾಂಕ್ಸ್.
ರಾಜಾ ಇವರ್ಯಾರು? ಇವರು ಮಿಸ್ಟರ್ ಲಿಂಗಪ್ಪ ಅಂತ, ನಮ್ಮ ಎಸ್ಟೇಟ್ ಮ್ಯಾನೇಜರ್. ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ಮಿಸ್ಟರ್ ಲಿಂಗಪ್ಪ, ಕೊಲೆಯಾದಾಗ ನೀವು ಎಲ್ಲಿದ್ರಿ? ಅಲ್ಲೇ. ಗುಡ್, ವೆರಿ ಗುಡ್. ನಿಮ್ಮ ತಂದೆ ಕೊಲೆಯಾದಾಗ ಇವರು ಅಲ್ಲೇ ಇದ್ರಂತೆ. ಚೇಚಿ, ಹಾಗೇನಿಲ್ಲ ಸರ್, ನಾನು ರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಶಬ್ದ ಬಂತು, ಓಡೋದ್ ನೋಡದೆ ಯಜಮಾನರು ಕೊಲೆ ಆಗಿದ್ರು. ತಕ್ಷಣ ಬಂದು ನಾನು ಶಂಕರನ್ನ ತಿಳಿಸಿದ್ದೀನಿ, ಬೇಕಾದ ಕೇಳಿ ಸರ್. ಹೌದು ಮಿಸ್ಟರ್ ಶರ್ಮಾ. ಸಾರಿ, ಐ ಆಮ್ ಸಾರಿ. ಮಿಸ್ಟರ್ ಲಿಂಗಪ್ಪ, ಈ ಪತ್ತೆದಾರಿ ಕೆಲಸನೇ ಹಾಗೆ, ಒಂದೊಂದ್ಸಾರಿ ಪತ್ತೆದಾರರ ಮೇಲೆ ಅನುಭವ ಬಂದ್ಬಿಡುತ್ತೆ. ಅದಕ್ಕೋ ಮಿಸ್ಟರ್ ರಾಜ, ಕೊಲೆ ಆದ ನೀವೆಲ್ಲಿದ್ರಿ? ನಾನು ಬೆಂಗಳೂರಿನಲ್ಲಿ ಹಾಸ್ಟೆಲ್ನಲ್ಲಿದ್ದೆ, ಟೆಲಿಗ್ರಾಮ್ ಬಂದ ತಕ್ಷಣ ಬಂದ್ಬಿಟ್ಟೆ. ನೋಡಿದ್ರೆ ರಾಜಣ್ಣ, ನಿಮ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಮಿಸ್ಟೇಕ್ ಮಾಡ್ಕೋಬೇಡಿ ಲಿಂಗಪ್ಪರೆ. ನನ್ನ ಲಿಸ್ಟ್ನಲ್ಲಿ ಒಂದು ಕೇಸ್ನಲ್ಲಿ ಆಸ್ತಿಗೋಸ್ಕರವಾಗಿ ಮಗ ತಂದೆನೆ ಕೊಲೆ ಮಾಡಿಬಿಟ್ಟು ಅದೇ ಕೇಸ್ನ ಅದೇ ಮಗ ನನಗೊಪ್ಪಿಸ್ತಾ, ಅದಕ್ಕೋಸ್ಕರ ಹಾಗಂದೆ. ಏನು, ಆಸ್ತಿಗೋಸ್ಕರ ಮಗನೇ ತಂದೆನ ಕೊಲೆ ಮಾಡ್ದೆ? ರಾಮ ರಾಮ. ರಾಜಾ, ರಾಜಾ, ಇವನ್ಯಾರು? ರಾಮಯ್ಯ ಅಂತ, ನಮ್ಮ ಮನೆ ಸೇವಕ. ಅಪ್ಪಾಜಿ ಅವ್ರು ಕೊಲೆ ಆದಾಗದಿಂದ ಹುಚ್ಚನಾಗ್ಬಿಟ್ಟಿರಲ್ಲ. ರಾಜಾ, ಇವನಿಗೆಲ್ಲ ಹುಚ್ಚಿಡ್ದಿರೋದು, ನಮ್ ಹುಚ್ಚಿಡ್ಸ್ಬಿಡ್ತಾರಷ್ಟೇ. ಯು ಡೋಂಟ್ ವರಿ, ಇದೆಲ್ಲ ನನಗೆ ಸಿಂಪಲ್ಲು. ಒನ್ ಆರ್ ಟೂ ಡೇಸ್ ನಾ ಕಂಡು ಹಿಡಿದು ಬಿಡ್ತೀನಿ. ಈಗ ನನಗೆ ಸದ್ಯಕ್ಕೆ ರೆಸ್ಟ್ ಬೇಕಲ್ಲ. ಆಹಾ, ನೋಡಿ ನಾನೇ ಹೇಳ್ಬೇಕು ಅಂತಿದ್ದೆ. ರಾಜಾ, ಕರ್ಕೊಂಡು ಹೋಗಿ ಅವ್ರನ್ನ. ಬಾ ಶರ್ಮಾ. ಬಿಡುಗಡೆ, ರಾಜಕಾರ್ಯದಲ್ಲಿ ಜಯಯೋಗವಿದೆ. ಶಂಕರ ಮತ್ತು ರಾಜನಿಗೆ ನಿಮ್ಮ ತಾಯಿಯ ಆಶೀರ್ವಾದಗಳು. ನಾನು ಹೇಳುವುದೇನೆಂದರೆ, ನಾಳೆ 100,00,000 ರೂಪಾಯಿಗಳನ್ನು ವಜ್ರೇಶ್ವರಿ ಹಾಳ್ ಮಂಟಪದಲ್ಲಿ ಇಡಿ. ಕಳ್ಳರಿಗೆ ಆ ಹಣ ಸಂದ ಮೇಲೆ ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡುವರು. ಅಯ್ಯೋ ರಾಜ, 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 ಈ ಕಾಗದ ನೋಡ್ತೀಯಪ್ಪ. ಇದೆಲ್ಲ ಕಳ್ಳರ ಸಜ್ಜಣ್ಣ, ಇದಕ್ಕೆಲ್ಲ ನಾವು ಹೆದರಬಾರ್ದು. ಏನ್ ಹೇಳ್ತಿದ್ದೀವ ರಾಜ? ನಮಗೆ ಹೆತ್ತ ತಾಯಿ ಹೆಚ್ಚು, ಹಾಳು ಹಣ ಹೆಚ್ಚು. ಅಣ್ಣ, ಈಗ ಅವ್ರಿಗೆ ಹಣ ಕೊಟ್ರೆ ಕಳ್ಳರಿಗೆ ನಾವೇ ಪ್ರೋತ್ಸಾಹ ಕೊಟ್ಟಾಗುತ್ತೆ. ರಾಜ, ಏನ್ ಹೇಳ್ದಿಯೋ ಅಂದ್ರೆ, ಅಮ್ಮ ಕಳ್ಳರ ಕೈಲಿ ಸಿಕ್ಕಿ ಚಿತ್ರಹಿಂಸೆ ಅನ್ಭವಿಸ್ತೇನೋ ತಾನೇ ನಿನ್ನ ಇಚ್ಛೆ?
ಅಣ್ಣ, ತಾಯಿಗಿಂತ ಮಿಗಿಲಾದ ದೈವ ಇಲ್ಲ ಅಣ್ಣ. ಅಣ್ಣ, ನಮ್ಮ ಆಸ್ತಿ ಪೂರ ಹೊರಟೋದ್ರು ಸರಿ, ಅಮ್ಮನನ್ನು ಹೇಗಾದ್ರೂ ಮಾಡಿ ಕಾಪಾಡೋಣ. ರಾಜ, ನೀನ್ ನನ್ನ ತಮ್ಮನ ಹುಟ್ಟಿರೋದು ನನ್ನ ಪುಣ್ಯ ಕಣು. ಸರಿ ನೋಡು, ನಾನು ಹಣ ತಗೊಂಡೋಗಿ ಕಳ್ಳರು ತಲುಪಿಸ್ಬಿಟ್ಟು ಬರ್ತೀನಿ, ನೀ ಇಲ್ಲೇರು. ಅಣ್ಣ, ಈ ಹಣ ನಾನು ಕೊಟ್ಬಿಟ್ಟು ಬರ್ತೀನಿ. ಶಿಶು ಬೇಡ ರಾಜ, ಚೆನ್ನಾಂದ್ರಿಗೆ ನಿನ್ ಮೇಲೆ ಒಂದು ಕಣ್ಣಿದೆ ಕಣು. ರಾಜ, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಇದೆ ಕಣು, ನೀನ್ ಯಾವಾಗ್ಲೂ ನನ್ನ ಕಣ್ಣು ಮುಂದೆ ನಗ್ನಗ್ತಾ ಇರ್ಬೇಕು ಕಣೋ ರಾಜ, ನಗ್ನಗ್ತಾ ಇರ್ಬೇಕು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಜೀವ ಸಹಿತ ಇರೋಲ್ಲ ಕಣೋ ರಾಜ, ಇದು ಸತ್ಯ ಆಯ್ತು. ನೋಡು, ನನಗೇನು ಆಗಲ್ಲ, ನೀನ್ ಧೈರ್ಯವಾಗಿರು, ಬೇಗ ಬಂದ್ಬಿಡ್ತೀನಿ. ಓ ಮೈ ಗಾಡ್, ಮೂಡಿಸ್ ಮಂಕು. ರಾಜಾ ರಾಜಾ, ನೀನೇನು ಯೋಚನೆ ಮಾಡಬೇಡ, ನನಗಿದೆಲ್ಲ ಸಿಂಪಲ್, ಒನ್ ಆರ್ ಟೂ ಡೇಸ್ ಕಂಡಿರೋ ಬರ್ತೀನಿ. ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ಬರಲ್ಲ ಇಟ್ಟು ನೀನು ಹೊರಡು. ಇಡು. ನಮ್ ತಾಯಿನ ಕಳಿಸ್ಕೊಡಿ. ನಿಮ್ ತಾಯಿನ ಕಳಿಸ್ಕೊಡಕ್ ನಮಗ್ ಗೊತ್ತು, ನೀನ್ ಹೋಗು. ಏನಪ್ಪ ತಂದಿಟ್ಟವನೇ, ಏನಿಟ್ಟಿದ್ರೆ ಏನ್ ಕಥೆಯೋ, ಅವನೊಬ್ಬನೇ ಬಂದಿದ್ದಾನೆ ಇಲ್ಲ ಯಾರು ನಾವು ಜೊತೆ ಕರ್ಕೊಂಡು ಬಂದಿದ್ದಾನೆ ಏನೋ ಗೊತ್ತಾಗಲ್ಲ. ಹೌದು ಕಣೋ ಜಾನೋ, ಸ್ವಲ್ಪ ಹುಷಾರಾಗಿರ್ಬೇಕು ಕಣೋ. ಹೆದರಬೇಡ ನೀನು, ನೀವೆಲ್ಲ ಇಲ್ಲೇ ರೀ, ನಾನ್ ತಗೊಳ್ತೀನಿ ಅದನ್ನ. ಜಲ್ದಿ ತಗೊಳ್ಳ. ನೀನು ಇಟ್ಟಿರ್ಬೇಕು ಕಣೋ, ಇಟ್ಟಿರ್ಬೇಕು. ಹಣ ಇದ್ದ ತಗೊಂಡೋಗಿ ಬಾಸ್ ಒಪ್ಪಿಸ್ಬೇಕು. ಆಮೇಲೆ ಅವ್ರಿಗೇನಾದ್ರೂ ಕೋಪ ಬಂತು ಅಂತ ಆಗೋಯ್ತಲ್ಲ ನಮ್ಗತಿ. ಹೌದಪ್ಪ, ಒಂದ್ಸಾರಿ ನೋಡ್ಬಿಡಣ ಕಣ್ರು. ನೀವಿಲ್ಲೇ ಇರಿ, ನಾನು ಬಿಟ್ಟು ನೋಡ್ತೇನೆ. ಇಟ್ಟಿದ್ದಾನೆ. ನೀನೇನು, ನಿನ್ಗೆ ಮಣ್ಣು ಅರ್ಥವಾಗೋದು ನನಗೇಳಿ. ಈಗ ನಾನು ಹೇಗೆ ಉತ್ತರ ಕೊಡ್ಲಿ ಬಾಸ್ಗೆ? ಆಲ್ರೈಟ್, ಬನ್ರೋ ದೇವ್ರಿದ್ದಾನೆ ನೋಡೋಣ.
ಹ್ಯಾಗ ಮುಖ ತೋರ್ಸೋದು ಭಯ ಆಗುತ್ತಲ್ಲ, ಮುಖ ತೋರ್ಸೋದಿರ್ಲಪ್ಪ, ಅಲ್ಲಿ ಹೋಗೋದು ಕಾಲೆ ಬರ್ತಾ ಇಲ್ವಲ್ಲಯ್ಯ. ಯಾರು 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 ಆ ಮುಖ ಬಿಡಿ ಹೇಳಿ, ನಿಷ್ಪ್ರಯೋಜಕರು, ಕೇವಲ ಒಬ್ಬರನ್ನು ಕೊಲ್ಲಲಾರ್ದ ಬಂದಿದ್ದೀರ. ಜಾನ್, ನಾನು ನಿನ್ನನ್ನು ಬಹಳ ಬುದ್ಧಿವಂತ ಅಂತ ತಿಳಿದಿದ್ದೆ, ಆದರೆ ಎಲ್ಲರಿಗಿಂತಲೂ ದೊಡ್ಡ ಹೇಳಿ ನೀನು. ಬಾಸ್, ಸ್ವಲ್ಪ ಸಮಯ ಕೊಡಿ, ನಾನು ನೀವು ಹಾಗಾದ್ರೆ ಹೇಳ್ತೀನಿ. ನಿಷ್ಪ್ರಯೋಜಕ, ಹೊರಗೆ ನಿಮ್ಮ ಹಾಳು ಮುಖ ತೋರಿಸ್ಬೇಡಿ. ನಿನ್ ರಾಜ ಮನೆಯಲ್ಲೆಲ್ಲ ಮಾಡ್ತಾನೆ, ಯಾವ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೊಂದು ಏನ್ ಕಥೆಯೋ. ಈಚೀಚೆಗೆ ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ ಮಶೀಲಾ.
ನೀನಾದ್ರೂ ಒಂದು ಸ್ವಲ್ಪ ಬುದ್ಧಿ ಹೇಳಬಾರ್ದೇನಮ್ಮ. ಶೀಲಾ, ನಿನಗೊಂದು ಸಂತೋಷದ ಸುದ್ದಿ ಹೇಳ್ತಾ ಇದ್ದೀನಮ್ಮ. ಸತ್ತು ಸ್ವರ್ಗದಲ್ಲಿರೋ ನನ್ನ ತಂದೆ ಆತ್ಮತೃಪ್ತಿಗೋಸ್ಕರ ನಿಮ್ಮಿಬ್ಬರಿಗೂ ಮದುವೆಗೆ ಏರ್ಪಾಟ್ ಮಾಡಿದ್ದೀನಿ. ಅಮ್ಮ ಇಲ್ದ ಈ ಮದುವೆ ಸಾಧ್ಯವೇ ಇಲ್ಲ. ಹೌದು ಶಂಕರಣ್ಣ, ಮೊದಲು ಅಮ್ಮವರನ್ನ ಕಂಡಿಡಿದು ಆಮೇಲೆ ಈ ಮದುವೆ ಏರ್ಪಾಡು ಮಾಡೋದು ಒಳ್ಳೇದು. ಸರಿ, ನಿಮ್ಮೆಲ್ಲರಿಷ್ಟು ಹೇಗಿದೆಯೋ ಹಾಗೆ ನಡೀಲಿ. ಬಾ ಶೀಲಾ, ನಿನಗೆ ಮನೆಗೆ ಬಿಟ್ಟು ಬರ್ತೀನಿ. ಬರ್ತೀನಿ ಶಂಕರಣ್ಣ, ಬರ್ತೀನಿ ನಿಗಪ್ಪನವರೇ. ಇಬ್ಬರು ಜೋಡಿನೂ ಹೇಳಿಟ್ಟಾಗಿದೆ ಶಂಕರಣ್ಣ. ಲಿಂಗಪ್ಪನವರೇ, ಈ ಆನಂದ ನೋಡೋದಕ್ಕೆ ನಮ್ಮ ತಂದೆ ಜೀವಂತ ಆಗಿದ್ದಿದ್ರೆ. ಇಲ್ಲ ಲಿಂಗಪ್ಪನವರೇ, ಇಲ್ಲ. ಬಹಳ ಮನಸ್ಸಿಗೆ ಹಚ್ಕೋಬಿಡಿ ಶಂಕರಣ್ಣ, ಆಗೋದೆಲ್ಲ ಒಳ್ಳೇದಕ್ಕೆ. ಎಷ್ಟೆಷ್ಟು ಹತ್ರ ಹೋಗಿ ಬರ್ತೀನಿ ಸ್ವಲ್ಪ. ರಾಜಣ್ಣವ್ರ ಜ್ಞಾಪಕ ಅಂತ ಕಾಣುತ್ತೆ, ಅವ್ರಿನ್ನೂ ಬರಲೇ ಇಲ್ಲ ನೋಡ್ರಮ್ಮ. ಸ್ವಲ್ಪ ಹೋಗಿ. ವಾಹ್ ವಾಹ್ ರೇ ವಾ, ವಾಹ್ ರೇ ವಾ, ಕುಲುಕಿ ಬಳುಕಿ ಕುಣಿವ ಬಾ. ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ, ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ, ಬದುಕ ಹೂಡುವ. ನಿನಗೆ ನಾನು ಚಿನ್ನ, ನನಗೆ ನೀನು ಚಿನ್ನ, ನಿನಗೆ ನಾನು ಚಿನ್ನ, ನನಗೆ ನೀನು ಚಿನ್ನ. ನಿನ್ನ ನನ್ನ ನನ್ನ ನಿನ್ನ, ನನ್ನ ನಿನ್ನ ನಿನ್ನ ನನ್ನ ನಾಳಿನ. ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ, ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ. ಮೊರೆಯುವ ಹೆಣ್ಣೆ ನಿನ್ನ, ಮಿರುಗುವ ಮುಖದ ಬಣ್ಣ, ಮೆರೆಸುವ ಆಕಳ ತಣಿಸುವೆ ಬಾರೆ ಚಿನ್ನ, ಮೆರೆಸುವ ಆಕಳ ತಣಿಸುವೆ ಬಾರೆ ಚಿನ್ನ. ಬಿಡದ ಬಯಕೆ ಬಿಗಿದು ಹಿಡಿದು ನಲಿಯುವ, ಕೂಗಿ ಕರೆಯುವ, ಬೇಗ ಬೆರೆಯುವ. ಮನಸ್ಸನ್ನು ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ, ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ. ಆಸೆಯನ್ನ ಉಳಿಸದೆ ಬಿಟ್ಟರೆ ನಿನ್ನ, ಮನಸ್ಸಿನ ರಾಜನ ಮುಗಿಸುವೆ ಕೇಳರನ್ನ, ಮನಸ್ಸಿನ ರಾಜನ ಮುಗಿಸುವೆ ಕೇಳರನ್ನ. ಅವನ ಜೊತೆಗೆ ಇರುವ ಹಠವ ಹಿಡುವೆಯ, ಇಲ್ಲ ಬಿಡುವೆಯ, ಇಲ್ಲ ಕೆಡುವೆಯ. ಮನಸ್ಸನ್ನು ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ, ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ, ಮನಸ್ಸನ್ನು ತನಿಸಿ ನಿಂತು ಹಾಕಿ ಹಾಡುವ. ಬಿಡು ಬಿಡು ನನ್ನ ಬಿಡು. ಕನಸೇನ ಯಾಗಾದ್ರೂ ಮಾಡಿ ಆ ಬಾಳುವನ್ನ ಎಷ್ಟೆಷ್ಟನ್ನ ಖರೀದಿ ಮಾಡ್ಬಿಡೋದು ಶಂಕರಣ್ಣ. ಈ ವರ್ಷದ ಫಸಲು ಹೇಗಾಗಿದೆ ಗೊತ್ತಾ? ನೋಡೋ ಕೇಳ್ಕೊಂಡು ಸಾಲ. ಏನ್ ಮಾಡೋದು ಲಿಂಗಪ್ಪರೇ, ನಮ್ ಟೈಮ್ ಚೆನ್ನಾಗಿದೆ. ಸೂರತ್ನ ನಮ್ಗೆ ಎಸ್ಟೇಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ಹಣ ಹೆಚ್ಚಾದ್ರೂ ಪರವಾಗಿಲ್ಲ, ಆ ಎಸ್ಟೇಟ್ ಮಾತ್ರ ನಾವು ಬಿಡ್ಬೋದು. ಇರ್ಲಿ ಬನ್ನಿ, ನೋಡೋಣ ಏನಾಗುತ್ತೆ.
ರಾಜ ಮಂಗಳೂರು ಹೊರಟಿದ್ದಾನೆ, ಅವನನ್ನು ಅಲ್ಲೇ ಫಿನಿಶ್ ಮಾಡಬೇಕು. ನಾನು ಅಲ್ಲೇ ಅವನನ್ನು ಕೊಲ್ತೀನಿ ಬಾ. ನಿನ್ನಿಂದ ಸಾಧ್ಯವಿಲ್ಲ, ಹೋಗು ರಾಣಿನ ಕರಿ. ರಾಣಿ, ರಾಜ ಮಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲಿದ್ದಾನೆ ಅವನನ್ನು ನಿನ್ನ ಬಲೆಯಲ್ಲಿ ಹಾಕೊಂಡು ಫಿನಿಶ್ ಮಾಡು. ಡೋಂಟ್ ವರಿ ಬಾಸ್, ಅವನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಗುಡ್, ಇವರಿಬ್ಬರನ್ನ ಕರ್ಕೊಂಡೋಗ. ಎಸ್ ಬಾಸ್. ಪುತ್ರ ಪೈಲ್ವಾನ್, ನೀವಿಬ್ಬರು ವಿಶ್ವಾಸಘಾತಕರಲ್ಲ ಅಂತ ಕಳಿಸ್ಕೊಡ್ತಾ ಇದ್ದೀನಿ, ಹುಷಾರಾಗಿ ಕೆಲಸ ಮಾಡಿ. ಓಕೆ. ಹುಷಾರಾಗಿರ್ಬೇಕು. ನನ್ನ ಹತ್ರ ವಶೀಕರಣದ ಮದ್ದಿದೆ, ಇದ್ರ ಪ್ರಭಾವ 5 ನಿಮಿಷದ ಕಾಲ ಇರುತ್ತೆ. ಅಷ್ಟೊಳಗಾಗಿ ನಾನು ರಾಜನ ಬಲೆಯಲ್ಲಿ ಹಾಕೊಂಡು ಕರ್ಕೊಂಬಂದ್ಬಿಡ್ತೀನಿ, ನೀವು ಬೇಗ ಹೋಗಲ್ಲಿರಿ. ಬರ್ಲಿ ಬರ್ಲಿ. ಏನಾಗ್ಬೇಕಾಗಿತ್ತು ನೋಡಿ, ನನ್ನ ಕಾರ್ ಕೆಟ್ಟ ಹೋಗಿದೆ, ಸ್ವಲ್ಪ ಮಂಗಳೂರವರೆಗೂ ಡ್ರಾಪ್ ಕೊಡ್ತೀರಾ? ಬನ್ನಿ ಹೋಗೋಣ. ನಿಮ್ದು ಮಂಗಳೂರೇನು? ಇಲ್ಲ, ನನ್ನ ಚಿಕ್ಕಮಂಗಳೂರು, ಕಾಫಿ ಎಸ್ಟೇಟ್ ಇದೆ ನನಗೆ. ಹೌದಾ? ಹೌದು. ನಂದು ಬೆಂಗಳೂರು. ಓಹೋ, ಹೌದು. ಈ ಮಂಗಳೂರಿನ ಸಮುದ್ರ ದೃಶ್ಯಗಳು ಬಹಳ ಚೆನ್ನಾಗಿರುತ್ತೆ, ಅದನ್ನ ನೋಡೋಣ ಅಂತಲೇ ಬಂದೆ.
ನೀವು ಸ್ವಲ್ಪ ಕಂಪನಿ ಕೊಟ್ರೆ ನನಗೆ ತುಂಬಾ ಕೆಲಸ ಇದೆಯಲ್ಲ. ಪ್ಲೀಸ್. ಆಲ್ ರೈಟ್, ಬನ್ನಿ ಹೋಗೋಣ. ಥ್ಯಾಂಕ್ಸ್. ತಮ್ಮ ಹೆಸರು? ನನ್ನ ಹೆಸರು ರಾಣಿ ಅಂತ. ನನ್ನ ರಾಜ ಅಂತ ಕರೀತಾರೆ. ಹೌದೇನು? ಹೌದು. ಹೌದು ರಾಣಿ, ನಿಜವಾಗಿಯೂ ನಾನು ಇದೆಲ್ಲ ನೋಡೇ ಇರಲಿಲ್ಲ. ಹೌದು, ಚೆನ್ನಾಗಿದೆ. ಇಷ್ಟು ನಿಮ್ಮಿಂದ ನೋಡಿದಾಗಾಯ್ತು.
ಎಷ್ಟು ದಿನದಿಂದ ಮೋಸ ಮಾಡೋದು ಕಲ್ತಿದ್ಯಾ? ನಾನಾ? ನಾನೇನ್ ಮಾಡಿದೆ ನಿನಗೆ? ಆಹಾ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚನೇ ಮುಳುಗೋಗ್ಬಿಟ್ಟಿದೆ ಅಂತ ಹೇಳ್ಕೊಳ್ತೆ. ಅಯ್ಯೋ, ಬಿಡಿ ನನ್ನ. ನರಿ, ನಾನು ಬರೋದಿಲ್ಲ. ಹೇಳು, ನನ್ನ ಕೈ ಬಿಡು. ಯಾರು ನಿನ್ನ ಧೈರ್ಯರು? ನನಗೆ ಏನು ಗೊತ್ತಿಲ್ಲ. ಹೇಳ್ತಿ ಹೇಳುವ, ಎಲ್ಲಿದೆ ನಿನ್ನ ಗುಂಪು? ಅಯ್ಯೋ, ನನಗೆ ಏನು ಗೊತ್ತಿಲ್ಲ. ಹೇಳಲೇಬೇಕು ನೀನು. ನಾನು ಬರೋದಿಲ್ಲ. ಆಲ್ ರೈಟ್, ಪೊಲೀಸ್ನವ್ರಿಗೆ ಹೇಳಿ. ನರಿ, ನನಗೆ ಏನು ಗೊತ್ತಿಲ್ಲ. ನೀನು ಪೊಲೀಸ್ನವ್ರು ರೊಕ್ಕ ಕೊಟ್ಟು ನಿನಗೆ ಏನು ಮಾಡ್ತೀವಿ? ಅಯ್ಯೋ, ನನಗೆ ಬಿಟ್ಬಿಡು, ನನಗೆ ಏನು ಗೊತ್ತಿಲ್ಲ. ಮೋಸಗಾರಿ, ನರಿ.
ರಾಣಿ ಪೈಲ್ವಾನ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ರಾಣಿನ ಪೈಲ್ವಾನ್ ಪೊಲೀಸ್ ಅರೆಸ್ಟ್ ಮಾಡ್ತ ಹೌದು ಬಾಸ್. ರಾಜ ಮಾಡ್ಸಿದ್ದೆ ಹೌದು ಬಾಸ್. ಏನೇ ರಾಜ, ರಾಜ ನೀನು ಯಮನಿಗೆ ಅತಿಥಿ ಆಗಲೇಬೇಕು, ಆಗಲೇಬೇಕು, ಆಗಲೇ ನನ್ನ ಮನಸ್ಸಿಗೆ ಶಾಂತಿ. ರಾಜ ಅಲ್ಲೇ ರಾಜ, ಮಂಗಳೂರಿನಲ್ಲಿ ಪೊಲೀಸ್ನವರಿಗೆ ಕಳ್ಳರನ್ನು ಇಟ್ಕೊಟ್ಟಿದ್ದು ವೆರಿ ಗುಡ್ ಸರ್. ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ, ಆದರೂ ಈ ಕಳ್ಳರು ಕೊನೆಗೆ ಅವ್ರ ಲೀಡರ್ ಯಾರು ಅಂತ ಹೇಳಲೇ ಇಲ್ಲ ಸರ್. ನಾನು ಬರ್ತೀನಿ ಸರ್. ವಿಶ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೆ ನುಂಗು ಆಗಿ ನೋಡ್ತಾ ಇದೆಯಲ್ಲ, ದೃಷ್ಟಿಗಿಟ್ಟಿ ಆದೀತು. ಬಿಡ್ತು ಅಣ್ಣಿ ರಾಜ. ಇಲ್ಲ ರಾಜ, ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕಂತ ಅನ್ಸುತ್ತೆ. ತುಂಬಾ ತುಂಬಾ
ಇಷ್ಟ 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 ಹೋಗಿ ರಾಜ, ನಾನೇನೋ ಮಾತಾಡ್ಬೇಕು ಅಂದ್ರೆ. ಸರಿ, ತುಂಬಾ ಮಾತಾಡ್ಬಿಡೋಣ, ಆದ್ರೆ ಈಗ ಸ್ವಲ್ಪ ಕೆಲಸ ಇದೆ. ನೀನ್ ಎಷ್ಟ ಕಡೆ ಬಂದ್ಬಿಡು, ನಾನು ಬಂದ್ಬಿಡ್ತೀನಿ. ಒಂದು ಗುಡ್ ನ್ಯೂಸ್ ಶಂಕರಣ್ಣ, ಬನ್ನಿ ಕೂತ್ಕೊಳ್ಳಿ. ಏನ್ ಸಮಾಚಾರ? ಅದೇ ಆ ಎಸ್ಟೇಟ್ ಮಾತಾಡಿದ್ವಲ್ಲ, ನಾವು ಹೇಳಿದ ಬೆಲೆಗೆ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡ್ಬಿಟ್ರು. ಅವರೇನೋ ಒಪ್ಕೊಂಡ್ರು, ಆದ್ರೂ ಯಾಕೆ? ಏನ್ ಅನುಮಾನ? ಆ ಮನುಷ್ಯ ಬಹಳ ಯೋಗ್ಯ. ಚೇ, ಮನುಷ್ಯನ ವಿಷಯ ಅಲ್ಲ ನಿಮ್ಮ, ನಿಮ್ಗೆ ತಿಳಿದೇ ಏನಿಲ್ಲ. ನೋಡಿ, ಈ ಬಾಳೆ ಮನೆ ಎಸ್ಟೇಟ್ ವ್ಯವಹಾರಕ್ಕೆ ನಾವು ಕೈ ಹಾಕದ್ಲಾಗಾಯ್ತು, ಒಂದಲ್ಲ ಒಂದು ಅನಾಹುತ ಆಗತ್ಲೇ ಇದೆ. ಮುಂದೆ ಇನ್ನೂ ಏನೇನ್ ಕಾದಿದೀವೋ ಅಂತ ಗಾಬರಿ ಆಗ್ತಾ ಇದೆ ಅಷ್ಟೇ. ನೋಡಿ ಶಂಕರಣ್ಣ, ಇಲ್ದೇ ಇರೋದನ್ನ ಯೋಚನೆ ಮಾಡಿ ನಿಮ್ ಮನಸ್ಸು ಬೇಜಾರು ಮಾಡ್ಕೋಬೇಡಿ, ಸುಮ್ನೆ ಒಪ್ಕೊಂಬಿಡಿ. ಇದನ್ನ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಬಿಟ್ರೆ ಒಳ್ಳೇದು, ಯಾಕೆಂದ್ರೆ ಇನ್ ಮುಂದೆ ಎಷ್ಟು ಹಣ ಕೊಟ್ಟು ಇಂಥ ಎಸ್ಟೇಟ್ ಸಿಗೋಲ್ಲ. ಸರಿ ಬಿಡಿ, ನಿಮ್ ಇಷ್ಟ, ಅದಕ್ಕೆ ಏನೇ ಬೇಕೋ ಎಲ್ಲ ಅರೇಂಜ್ ಮಾಡ್ಕೊಡಿ ಅಷ್ಟೇ. ಥ್ಯಾಂಕ್ ಯು. ಏನಾಯ್ತು? ಏನು ಹೆದರ್ಬೇಡ ರಾಜ, ನೀನ್ ಖಂಡಿತ ಕೊಲೆ ಮಾಡಿಲ್ಲ ಅಂತ
ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಧೈರ್ಯವಾಗಿ ರಾಜ, ಧೈರ್ಯವಾಗಿ ಬನ್ನಿ ಲಿಂಗಪ್ಪ. ರಾಜ ನಿರಪರಾಧಿ ಅಂತ ತೀರ್ಮಾನ ಆಗುವವರೆಗೂ ನನ್ನಿಂದ ಏನ್ ನೋಡೋದಕ್ಕೂ ಸಾಧ್ಯವಿಲ್ಲ. ರಾಜ ಪೊಲೀಸರೊಡನೆ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ. ಶೀಲಾ, ತಮ್ಮ ರಾಜ ಕಾನೂನು ವಿರೋಧವಾಗಿ ನಡ್ಕೊಂಡೆ. ಚೇಚಿ, ಕಾನೂನು ವಿರೋಧವಾಗಿ ನಡ್ಕೊಳ್ಳೋದು ಒಂದೇ, ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ. ನನ್ನ ತಮ್ಮ ಹೀಗ್ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ನೆನೆಸಿರ್ಲಿಲ್ಲ ಶೀಲಾ. ಶಂಕರಣ್ಣ, ನಮ್ ರಾಜಣ್ಣ ನಿಜವಾಗ್ಲೂ ನಿರಪರಾಧಿ. ಹೌದಲ್ಲ ರಾಜ, ನಿರಪರಾಧಿ ಹೇಗಾದ್ರೂ ಅವರನ್ನ ಕಾಪಾಡಣ್ಣ. ಶೀಲಾ, ನನ್ನ ತಮ್ಮ ಕೊಲೆಗಾರನಾಗೋದಕ್ಕೆ ಖಂಡಿತ ಸಾಧ್ಯವಿಲ್ಲಪ್ಪ. ಶೀಲಾ, ನಿಮ್ಮಿಬ್ಬರು ಮದುವೆನು ಮಾಡಿ ಕಣ್ ತುಂಬ ನೋಡಿ ಆನಂದ ಪಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದಂಬ ನಾನು. ದೈವೇಚ್ಛೆ ಇಷ್ಟು ಕ್ರೂರವಾಗಿದೆ ಅಂತ ನಾನು ತಿಳಿದಿರ್ಲಿಲ್ಲಪ್ಪ.
ನಿಗಪ್ಪನವ್ರೆ, ಹೋಗಿ ಹೋಗಿ, ಎಷ್ಟೇ ಖರ್ಚಾದ್ರೂ ಸರಿ, ನನ್ನ ಆಸ್ತಿ ಎಲ್ಲ ಹೋದ್ರೂ ಚಿಂತೆ ಇಲ್ಲ, ನನ್ನ ತಮ್ಮ ನಿರಪರಾಧಿ ಅನ್ನೋದನ್ನ ಸಮರ್ಥಿಸಲೇಬೇಕು. ಹೋಗಿ, ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಹೊರಡಿ ನಿಗಪ್ಪನವ್ರೆ, ಹೊರಡಿ. ನಾನು ಈಗಲೇ ಬೆಂಗಳೂರು ಹೋಗಿ ನಮ್ಮ ಲಾಯರ್ನ ಕಂಡು ಎಲ್ಲ ಏರ್ಪಾಡು ಮಾಡ್ತೀನಿ, ನೀವು ಸಮಾಧಾನವಾಗಿರಿ. ಶೀಲಾ, ಶೀಲಾ, ಬರಬೇಡಮ್ಮ, ಧೈರ್ಯವಾಗಿರು, ರಾಜನಿಗೆ ಏನೂ ಆಗಲ್ಲ. ನಡೆ, ನಿನ್ನ ಮನೆವರೆಗೂ ಬಿಟ್ಟು ಬರ್ತೀನಿ. ಬೇಡಣ್ಣ, ನಾನೇ ಹೋಗ್ತೀನಿ. ಕಾನೂನು ವಿರುದ್ಧವಾಗಿ ನಡೆಯೋರ್ನ ದೇವರು ಕ್ಷಮಿಸ್ತಾರ ಕಣೋ. ಅಣ್ಣ, ನೀನು ನನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿದ್ಯ ರಾಜ. ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡೋದ್ರೊಳಗಾಗಿ ಯಾವಾಗ ನೀನ್ ಪೊಲೀಸ್ನಿಂದ ತಪ್ಪಿಸ್ಕೊಂಡ್ ಬಂದ್ಯೋ ಆಗ್ಲೇ ನೀನ್ ಅಪರಾಧಿ ಅಂತ ತೀರ್ಮಾನವಾಗೋಯ್ತು. ಅಣ್ಣ, ನಾನು ಸತ್ಯವಾಗಿ ನಿರಪರಾಧಿ ಅಣ್ಣ. ರಾಮಯ್ಯನ ನಾನು ಯಾಕಣ್ಣ ಕೊಲೆ ಮಾಡ್ತಿದ್ದೆ? ಅಣ್ಣ, ನನ್ನನ್ನು ಬಿಟ್ಟು ಒಂದು ಅರಕ್ಷಣ ಸಹ ನೀನು ಜೀವದಿಂದ ಇರಲ್ಲ ಅಂತ ಹೇಳ್ತಾ ಇದ್ದಲ್ಲ, ಈಗೆಲ್ಲ ನೋಯ್ತು. ಆ ಪ್ರೀತಿ ವಾತ್ಸಲ್ಯ ರಾಜ, ಪ್ರೀತಿ ವಾತ್ಸಲ್ಯಕ್ಕೂ ಕಾನೂನಿಗೂ ಏನೋ ಸಂಬಂಧ? ತಂದೆಗಿಂತಲೂ ಹೆಚ್ಚು ಪ್ರೀತಿಯಿಂದ ಕಾಣ್ತಾ ಇದ್ದಂತಹ ರಾಮಯ್ಯನ ಸಾವಿಗೆ ಕಾರಣನಾಗಿ ನಮ್ಮ ವಂಶಕ್ಕೆ ಅಪಕೀರ್ತಿಂತದ್ದಿಲ್ಲೋ ಕೊಲೆಗಾರ. ಕೊಲೆಗಾರ, ಕೊಲೆಗಾರ ಅಂತ ನನ್ನನ್ನು ಚಿತ್ರ ಹಿಂಸೆ ಮಾಡಬೇಡಣ್ಣ. ನೋಡ್ತಾ ಇರು, ಒಂದ್ ದಿವಸ ಕೊಲೆಗಾರನ ಹಿಡಿದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಣ್ಣ. ಸಾಕು ರಾಜ. ಅಲ್ಲೋ, ಸಮಾಜದಲ್ಲಿರೋ ಜನ ಎಲ್ಲ ನನ್ನ ಕಡೆ ಬೆರಳು ತೋರಿಸಿ ನನ್ನ ತಮ್ಮ ಒಬ್ಬ ಕೊಲೆಗಾರ, ಕೊಲೆಗಾರ ಅಂತ ಕೂಗ್ತಾ ಇದ್ರಿ. ನಾನು ಹೇಗೋ ಜೀವ ಸಹಿತ ಬದುಕಿರ್ಲಿ ರಾಜ. ಕೊನೆಗಾಗಿ ಹೇಳ್ತಾ ಇದ್ದೀನಿ, ಸತ್ಯ ಧರ್ಮಗಳ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಈ ಪುಣ್ಯ ಭವನದಲ್ಲಿ ನಿನ್ನಂಥ ಕೊಲೆಪಾತಕಿಗೆ ನಿಂತ್ಕೊಳ್ಳೋದಕ್ಕೆ ಸ್ಥಳವಿಲ್ಲ, ತಿನ್ನೋದಕ್ಕೆ ಅನ್ನವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಒಡೆ ಹುಟ್ಟಿದೋನು ಅನ್ನೋ ಮಮಕಾರದಿಂದ ಹೇಳ್ತಾ ಇದ್ದೀನಿ ಕಣು. ನಾನೇ ನನ್ನ ಕೈಯಾರ ನಿನ್ನ ಪೊಲೀಸ್ನವ್ರಿಗೆ ಒಪ್ಪಿಸೋದಕ್ಕಿಂತ ಮುಂಚೆ ನನ್ನ ಕಣ್ಣಿಂದ ದೂರವಾಗಿ ಎಲ್ಲೇ ಆದ್ರೂ ಹೊರಟೋಗು ರಾಜಾ, ಹೊರಟೋಗು. ಹೊರಟೋಗ್ತೀನಿ, ಬಹು ದೂರ ಹೊರಟೋಗ್ತೀನಿ, ಬಹಳ ದೂರ ಹೊರಟೋಗ್ತೀನಿ. ಏಕೆ ಈ ಪ್ರಪಂಚ ಬಿಟ್ಟೆ ಹೊರಟೋಗ್ತೀನಣ್ಣ? ರಾಜ, ರಾಜ, ಹೊರಟೆ ಹೋದೇನು? ಹೋಗು ರಾಜ. ಏನು ಮಾಡಲಿ, ರಕ್ತ ಸಂಬಂಧಕ್ಕಿಂತಲೂ ಕಾನೂನೇ ಪ್ರಧಾನ, ಕಾನೂನೇ ಪ್ರಧಾನ.
ಹೋದಾಗ ಸಂತೋಷ ಸಮಾಚಾರ, ರಾಜನ ಹಿಂದೆ ಪೊಲೀಸ್ ಬಿದ್ದಿದೆ, ಆದ್ರೆ ಅವನು ಮಹಾ ಕಿಲಾಡಿ, ನಾವು ಅವನನ್ನು ಹೇಗಾದ್ರೂ ಫಿನಿಶ್ ಮಾಡಲೇಬೇಕು. ಇಷ್ಟರಲ್ಲೇ ಅವನು ನನ್ನ ಶಂಕರ್ನನ್ನು ಮುಗಿಸ್ತೇನೆ. ಮಿತ್ರರೇ, ಅವರು ಈ ಜಿಂದಾಬಾದ್ ಈಗಲ್ಲ, ಅವರ ವಂಶ ನಾಶ ಆದ್ಮೇಲೆ. ನಿನ್ನ ರಾಜ ನನ್ನ ಕೈಗೊಂಬೆ, ಪೊಲೀಸ್ನವರು ಅವನ್ ಹಿಡಿಯಲು ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಅವನ್ ನಂಬಿ ನಿನ್ ಜೀವಮಾನ ಹಾಳು ಮಾಡ್ಕೋಬೇಡ. ಬಾ ಬಾ. ಶೀಲಾ, ಕೋಪದಲ್ಲಿ ಕೂಡ ನೀನ್ ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ? ನೀನ್ ಎಲ್ಲೋದ್ರೂ ನಾನ್ ಬಿಡಲ್ಲ.
ಎಲ್ಲಾರು ಬಂದ್ರು ಸ್ವಾಮಿಗಳು ಕರ್ಕೊಂಡ್ ಬಂದ್ವಿ ನೀ ನಾಯ್ದು ಯಾರು ಮಗನೇ ನಾವೇ ಬ್ರಹ್ಮಾನಂದ ಸ್ವಾಮಿಗಳು ಜೈ ಬಜರಂಗ ಬಲಿ ಸ್ವಾಮಿಗಳು ಇಲ್ಲೇನೋ ಕೆಲಸ ಮಗನೇ ನಮಗೆ ನಿಮ್ಮಲ್ಲಿ ಕೆಲಸವಲ್ಲದೆ ಬೇರಾವ ಕೆಲಸ ಉಂಟು ನಾನು ನಿಮ್ಮನ್ನು ಕೈಲಾಸಕ್ಕೆ ಕಳಿಸುವುದೇ ಮುಖ್ಯ ಕೆಲಸ ಏ ಸ್ವಾಮಿ ಏನ್ ಹೇಳ್ತಿದ್ದೀಯೋ ಹುಷಾರ್ ನಿನಗೆ ಪ್ರಾಣ ಮೇಲೆ ಆಸೆ ಇದ್ದರೆ ಇಲ್ಲಿಂದ ಬೇಗನೆ ಹೊರಡು ನಿನ್ನನ್ನು ಸ್ವಾಮಿ ಅಂತ ಬಿಡುತ್ತಿದ್ದೇವೆ ಎಲ್ಲೋ ಮೂರ್ಖ ನೀನೊಂದು ಮಾತಿಗೆ ನಮಗೆ ಕೆಂಡದಂತಹ ಕೋಪ ಆದರೂ ನಾವು ಶಮನ ಮಾಡಿಕೊಂಡಿದ್ದೇವೆ ಇದಕ್ಕೋಸ್ಕರವಾಗಿ ನಮ್ಮ ಗುರುಗಳಿಗೋಸ್ಕರ ನಮ್ಮ ಗುರುಗಳು ನಿಮ್ಮಂಥ ಸನ್ಮಾರ್ಗಕ್ಕೆ ತರಬೇಕೆಂಬುದೇ ಅವರ ಮುಖ್ಯೋದ್ದೇಶ ಆದರೂ ಕೇಳಿರೋ ಮಕ್ಕಳರ ಇನ್ನೆರಡು ಎರಡು ದಿನದಲ್ಲಿ ನೀವು ಪೊಲೀಸರ ಹೆಸರಾಗುತ್ತೀರಲ್ಲ ಎಂದು ತಿಳಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ ಸ್ವಾಮಿ ನಮ್ಮನ್ನು ಕಾಪಾಡಿ ಬಜರಂಗವರಿ ಮಕ್ಕಳೇ ನಾನು 20 ವರ್ಷಗಳ ಕಾಲ ಹಿಮವತ್ ಪರ್ವತ ತಪ್ಪಲಿನಲ್ಲಿ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ್ದೇನೆ ಅದರ ತಪ ಫಲವನ್ನು ನೀವು ಧಾರೆ ಎರೆದು ಕೊಡುತ್ತಿದ್ದೇನೆ ಒಬ್ಬೊಬ್ಬರಾಗಿ ತೆಗೆದುಕೊಳ್ಳಿ ನಾನು ಹೇಳಿದಾಗ ಮಾತ್ರ ಕುಡಿಯಿರಿ ಚರ್ಮ ಚರ್ಮ ಕರ್ಮ ಕರ್ಮ ನಂತರ ನಂತರ ಚರ್ಮ ಕಿತ್ತಾಗ್ಬಿಟ್ರು ಮಕ್ಕಳು ಇಷ್ಟು ಸಿಂಪಲ್ ಕೇಸು ನನಗಿದು ಈಗಲೇ ಹೋಗಿದ್ದೆ ಪೊಲೀಸ್ನವ್ರು ಕರ್ಕೊಂಡು ಬಂದು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಏನು ಶರ್ಮ ಕರ್ಮ ಜೈ ಬಜರಂಗ ಬಲಿ ನಾನು ಸುಟ್ಟು ಬಸು ಮಾಡಿ ನಾಮ ಹಚ್ಚಿಕೊಂಡು ಬಿಡುವೆನು ಏನೋ ನಿನ್ ನಾಮ ಎಲ್ಲರೂ ಹುಡುಕೊಂಡಮ್ಮ ನಾನು ಹುಡುಕ್ ನೋಡ್ತೇನೆ ಸರಿ ಕಾಣ್ಲಿಲ್ವಂತೆ ಆಲ್ ರೈಟ್ ಯಜಮಾನ್ರೆ ಏನ್ ಮಲ್ಲಮ್ಮ ಯಾಕೆ ಗಾಬರಿ ಆಗಿದ್ಯಾ ನಮ್ ಶೀಲಮ್ಮನವ್ರು ಕಾಣಿಸ್ತಾ ಇಲ್ಲ ಇಲ್ಲೇನಾದ್ರೂ ಬಂದಿದ್ರಾ ಇಲ್ವಲ್ಲ ಎಲ್ಲಾದ್ರೂ ಸರಿ ಹುಡುಕ್ತೀಯಮ್ಮ ಎಷ್ಟೆಲ್ಲ ಹುಡುಕ್ ಬಂದೆ ಲಿಂಗಪ್ಪನವ್ರಿಗೂ ಹೇಳ್ದೆ ಓ ಸರಿ ನೀವು ಹೋಗು
ನೋ ಜಾನ್, ಯಾರ ಇವರು? ಆಗಲೇ ಸೇಡಿ ಶರ್ಮನಿಂದ ಮೋಸ ಆಗಿದ್ದೇವೆ. ಹೋಗಲ್ಲ, ಇವ್ರು ಊರೂರು ತಿರಿಕೊಂಡು ಆಟ ಆಡೋರು. ಯಾರೋ ನೀನು? ಅವ್ರನ್ನೇನು ಮಾಡಬೇಡಿ, ನಾವಿಬ್ರು ನರ್ತನ ಮಾಡೋರು. ನಂಬಬಹುದೇ ಬುಲ್ಬು? ಧಾರಾಳವಾಗಿ. ಬಾಸ್ ಬರೋದಿಲ್ಲ, ಇವ್ರು ಕಳಿಸ್ಬಿಡೋಣ. ಹೇಯ್ ನಡೀಲಿ. ಚಂಚಲ, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ.
ಮನೆಗೆ ಹತ್ತಿಯವಳು. ನಾನು ನಿಮ್ಗಾಗಿ ಇಷ್ಟು ದಿನದಿಂದ ಹುಡುಕ್ತಾ ಇದ್ದೆ ರಾಜ. ನನ್ನ ಹೆಸರು ನಿನಗ್ಯಾಕೆ ಗೊತ್ತು? ನಿಮ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ರಾಜ. ನನ್ನಿಂದ ನಿಮ್ಗೆ ಏನಾಗ್ಬೇಕು? ಏನಿಲ್ಲ ರಾಜ. ನೀವು ಯಾರಿಗಾಗಿ ಹುಡುಕ್ತಾ ಇದ್ದೀರೋ ಆ ದ್ರೋಹಿ ನಂಗೆ ಚೆನ್ನಾಗಿ ಗೊತ್ತು. ಅವನೇ ನಿಮ್ ತಂದೆಯವ್ರನ್ನು ನಿಮ್ಮಣ್ಣ ಶಂಕರ್ನನ್ನು ಕೊಲೆ ಮಾಡಿದ್ದು. ಏನು ಏನ್ ಹೇಳ್ತಾ ಇದೀಯಾ ತರ? ನನ್ನ ಕೊಲೆ ಆದ್ಮೇ ನಿನ್ನನ್ನು ಉಳಿಸ್ಕೊಳ್ಳಾರ್ದೆ ಹೋದೆ ಶಂಕರ. ಆ ದ್ರೋಹಿ ಲಿಂಗಪ್ಪನೇ ಅವರಿಬ್ಬರನ್ನ ಕೊಲೆ ಮಾಡಿದ್ದು. ಏನು ಲಿಂಗಪ್ಪನೇ? ಇಲ್ಲ ಇಲ್ಲ, ಇದನ್ನ ನಂಬಲಾರೆ. ನನ್ನನ್ನು ನಂಬಿ ರಾಜ. ಆ ಚಂಡಾಳನ ಕಾರ್ಯಸ್ಥಾನ ಕೂಡ ನಂಗೆ ಚೆನ್ನಾಗಿ ಗೊತ್ತು. ಅದು ನನಗೂ ಗೊತ್ತು ತಾರ. ನರ್ತಕಿ ಚಂಚಲರ ಸಹಾಯದಿಂದ ಕಂಡಿಡಿದೆ. ಆದರೆ ಏನ್ ಮಾಡಲಿ, ಪೊಲೀಸ್ನವರು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡಿದ್ದಾರೆ. ನಿನಗೂ ಲಿಂಗಪ್ಪನಿಗೂ ಏನ್ ಸಂಬಂಧ? ಆ ಚಂಡಾಳನ ನಂಬಿ ನನ್ನ ಜೀವನವೇ ಹಾಳು ಮಾಡಿಕೊಂಡೆ. ಅಳಬೇಡಮ್ಮ ಅಳಬೇಡ. ಲಿಂಗಪ್ಪ ಇಷ್ಟು ಮೋಸಗಾರ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನೀವೇನ್ ಭಯಪಡ್ಬೇಡಿ ರಾಜ. ಪೊಲೀಸ್ ಅವ್ರಿಗೆ ತಿಳಿಸಿ ಆ ದ್ರೋಹಿಯನ್ನು ನಾನು ಬಂಧಿಸ್ತೇನೆ. ತಾರಾ, ನಾನು ನಿನ್ಗೆ ಎಂದೆಂದಿಗೂ ಋಣಿಯಾಗಿರ್ತೇನೆ. ಹೋಗು, ಬೇಗ ಪೊಲೀಸ್ನವ್ರಿಗೆ ಕರ್ಕೊಂಡು ಬಂದ್ಬಿಡು. ನಾನು ಆ ಚಂಡಾಳನ ವಿಚಾರಿಸ್ಕೊಳ್ತೀನಿ. ಹೋಗು. ಎಲ್ಲೋ ಮನೆ ಎಕ್ಸ್ಟೇಟ್ಗೆ ಇರಲಿ, ಇನ್ನು ಮೇಲೆ ನನ್ನ ಎಕ್ಸ್ಟೇಟು. ಜಾನ್, ಯಾವುದೋ ಒಂದು ಹೆಣ್ಣು ನನ್ನ ನಿಂಬಾಲಿಸ್ತಾ ಇದೆ. ಅದು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರಾದ್ರೂ ಸರಿ, ಕೊಂದ್ಬಿಡು. ಓಕೆ ಬಾಸ್, ನೀವು ನಿಶ್ಚಿಂತೆಯಾಗಿರಿ. ಹುಷಾರಾಗಿ ಕೆಲಸ ಮಾಡು, ಪೊಲೀಸ್ ನಮ್ಮ ಹಿಂದೆ ಬಿದ್ದಿದೆ. ಹೋಗು. ಓಕೆ ಬಾಸ್. ಎದುರಾಳಿ ಶಂಕರ್ನನ್ನು ತೀರಿಸ್ಬಿಟ್ಟೆ. ಚಂಡಾಳ, ನಿನ್ನ ರಕ್ತವನ್ನು ನಾನು ಹೀರಿ ನರಿ ನಾಯಿಗಳಿಗಂಚುತ್ತೇನೆ. ರಾಜ, ನೀನಿನ್ನೂ ಬದುಕಿದ್ದೀಯಾ? ಏನ್ ಮಾಡ್ಲಿ, ನಿನಗಾಗಿ ನಾನು ಬದುಕಲೇಬೇಕು. Thank you.
ಡ್ರೈವರ್ ಗೋವಿಂದರಾವ್ ನೀನ ಹೇಳಬೇಕು ನೀನು ದ್ರೋಹಿ, ನೀನಿಂತ ನೀತಿ ಕೆಲಸ ಮಾಡ್ತೀಯ ಅಂತ ನಾನು ತಿಳಿದಿರಲಿಲ್ಲ. ಗುಂಡ ಎಸ್ ಬಾಸ್, ಸೆಕ್ಕ ಎಸ್ ಬಾಸ್. ಇವನ್ ತಾಯಿಯನ್ನು ಕರ್ಕೊಂಡು ಬನ್ನಿ, ಮುದ್ದು ಮಗನ್ ನೋಡಿ ಆನಂದ ಪಡ್ಲಿ. ಓಕೆ ಬಾಸ್. ರಾಜ, ನೀನೇ ಕಿಲಾಡಿ ಅಂದ್ರೆ ನಿನಗಿನ್ನ ಕಿಲಾಡಿ ನಾನು. ಆದ್ರಿಂದಲೇ ನನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ನನ್ನ ಧ್ವನಿ ಬದಲಾಯಿಸ್ತಲೇ ಬಂದಿದ್ದೇನೆ. ಅಮ್ಮ ಅಮ್ಮ, ನಿನ್ ಪ್ರೀತಿ ಮಗನ್ ನೋಡಿ ಆನಂದ ಪಡು. ಯಾರು? ಡ್ರೈವರ್ ಗೋವಿಂದ್ರ. ನೀನಾ? ಅಮ್ಮ, ತಂದೆಯವರನ್ನು ಅಣ್ಣ ಶಂಕರನನ್ನು ಕೊಂದ ಚಂಡಾಳ ಇವನೇ ಅಮ್ಮ. ಏನ್ ಹೇಳ್ತಿದ್ದೆ ರಾಜ, ಶಂಕರನ್ ಕೊಂದೆ? ಶಂಕರ, ಅಯ್ಯೋ, ಈ ಕಠೋರ ಮಾತುಗಳನ್ನು ಕೇಳಕ್ ಮೊದ್ಲೇ ನಾನು ಸಾಯ ಮಾಡ್ದಾಗಿತ್ತೆ. ಸತ್ಯವಾಗಿ ನಿಜ. ನನಗೆ ಎದುರಾಗಿದ್ದ ನಿಮ್ಮ ನೆಚ್ಚಿನ ಬಂಟ ರಾಮಯ್ಯನನ್ನು ನಾನೇ ಕೊಂದೆ. ನಿನ್ನ ಮಗ ಶಂಕರನನ್ನು ಕೈಲಾಸಕ್ಕೆ ಕಳಿಸ್ತೆ. ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಲಪ್ಟಾಯಿಸಬೇಕೆಂದು ಹೊಂಚು ಹಾಕಿ ನನ್ನ ದಾರಿಗೆ ಅಡ್ಡಲಾಗಿ ನಿಂತಿದ್ದ ಆ ದ್ರೋಹಿ ಮ್ಯಾನೇಜರ್ ಲಿಂಗಪ್ಪನನ್ನು ಲಿಂಗೈಕ್ಯ ಮಾಡಿದೆ. ಈಗ ಈ ನರಿ ನನ್ನ ಕೈಗೆ ಸಿಕ್ಕ ಇವನನ್ನು ನಿನ್ನೆದುರಿನಲ್ಲಿ ಚಿತ್ರ ಹಿಂಸೆ ಮಾಡಿ ನಾನೇ ಕೊಲ್ತೀನಿ. ಅವನು ಸಾಯುವುದನ್ನು ಕಣ್ಣಾರೆ ನೋಡಿ ನೀನು ಆನಂದಿಸಬೇಕೆಂಬುದೇ ನನ್ನ ಇಚ್ಛೆ. ಯಾವ ಅಪರಾಧನೂ ನಾನು ನಿನಗೆ ಮಾಡಲಿಲ್ಲ. ಇದೇ ಕೈಯಿಂದ ತಾನೇ ನಿನ್ನನ್ನು ಸಾಕಿ ಸಲಹೆ ದೊಡ್ಡನ ನಾನು ಮಾಡಿದ್ದು. ನಿಜ ತಾಯಿ, ನಿಮ್ಮ ಉಪ್ಪುಂಡು ಬೆಳೆದ ದೇಹ ಇದು, ಒಪ್ಕೋತೀನಿ. ಅಂತ ಉಪ್ಪುಂಡ ಮನೆಗೆ ಏತಕ್ಕೆ ದ್ರೋಹವಾಗಿದೆ? ಓದಿದ ಮುಟ್ಟಾಳನೇ ಕೇಳು, ಯಾವ ಐದು ಬೆರಳುಗಳು ನನ್ನನ್ನು ಸಾಕಿ ಸಲಹಿ ಅನ್ನ ಬಿಟ್ಟು ದೊಡ್ಡವನನ್ನಾಗಿ ಮಾಡಿದವು, ಅದೇ ಐದು ಬೆರಳುಗಳು ಹೀಗೆ ಘೋರವಾಗಿ. ಬೇಡಿ ಸೌಕರ್ಯ, ಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಬೇಡಿ ಸೌಕರ್ಯ, ಬೇಡಿ. ಸಾಧ್ಯವಿಲ್ಲ. ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದ ಇಂಥ ಒಳ್ಳೆಯ ಸಮಯನ ಬಿಟ್ಟೋಗು ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮನಸ್ಸು ಹೇಗ್ತಾನೆ ಒಪ್ಪುತ್ತೆ? ಬಾಮನ ಬಾ. ನನ್ನ ಯಜಮಾನರಿಗೆ ಮೋಸದಿಂದ ಬೆಂಗಳೂರು ಕಳಿಸಿ ಇಂಥ ನೀಲ್ ಕೆಲಸ ಮಾಡಲು ನಿಮ್ಮ ಮನಸ್ಸಾದ್ರೂ ಹೇಗ್ ಬರುತ್ತೆ? ನಾನು ನಿನ್ನನ್ನು ಮನಸ್ಸಾರಿ ಪ್ರೀತಿಸಿದ್ದೀನಿ, ಇದು ನೀಚಿತನ ಅಂತ ಹೇಗ್ತಾನೆ ಹೇಳ್ತೀಯ? ಬಾಮನ ಬಾ. ಬೇಡಿ ಬೇಡಿ, ನಾನು ನಾನು ನಿಮ್ಮ ಮಗಳಾಗಿದ್ದೀನಿ. ದಯವಿಟ್ಟು ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ಮಾಗಿದ ಹಣ್ಣನ್ನು ತಿನ್ನೋದಕ್ಕೆ ಯಾರು ತಾನೇ ಬಯಸುತ್ತಿಲ್ಲ? ಇಷ್ಟು ವಯಸ್ಸಾಗಿ ನಿಮಗೆ ನಾಚಿಕೆ ಅಲ್ವಾ? ನಿಜ, ನನಗೆ ವಯಸ್ಸಾಗಿರಬಹುದು, ಆದರೆ ನನ್ನ ಆಸೆಗೆ ವಯಸ್ಸಾಗಿಲ್ಲ. ಕಾಲ ಮೀರಿಲ್ಲ, ಕಾಲ ವ್ಯರ್ಥ ಮಾಡಬೇಡ. ನೀವ ನನ್ ಮುಟ್ಟಬೇಡಿ, ನನ್ ಮುಟ್ಟಬೇಡಿ. ನಾನು ನಾಯ್ ಮುಟ್ಟಿದ ಮಡಿಕೆ, ನಿನ್ನ ಯಜಮಾನರಿಂದ ನಾನು ಹಬ್ಬ ಇದ್ದಳಾದೆ. ನನ್ ಮುಟ್ಟಬೇಡಿ. ನಮ್ಮ ಯಜಮಾನರಿಂದ ನೀನು ಶೀಲಭಂಗವಾಯ್ತೆ. ಯಾರು ನನ್ನ ಪಾಲಿನ ದೇವರು ಅಂತ ತಿಳಿದಿದ್ನು ಅವರೇ ನನ್ನ ಬಾಳಿಗೆ ಬೆಂಕಿ ಇಟ್ರಿ. ದ್ರೋಹಿ, ಮಗ ಮಗ ಮಾಲಾ.
ನಿನ್ನ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಆ ದ್ರೋಹಿ ವಂಶವನ್ನು ನಿರ್ವಂಶ ಮಾಡಿ ಅವರ ರಕ್ತದಿಂದಲೇ ನಿನ್ನ ಸಮಾಧಿಗೆ ಅಭಿಷೇಕ ಮಾಡ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಆಗಲೇ ನನ್ನ ಐದು ಬೆರಳುಗಳನ್ನು ಕೌರವಾಗಿ ಮಾಡಿದೆ. ಈಗ ಹೇಳು, ನಾನು ದ್ರೋಹಿಯೋ ನಿಮ್ಮ ಅಪ್ಪ ದ್ರೋಹಿಯೋ? ಅದು ನಿಜವಾದ ಪಕ್ಷದಲ್ಲಿ ನಾನು ತಲೆ ತೆಗೆಸುವೆನು. ಆದರೆ ಇದಕ್ಕೆ ನ್ಯಾಯ ಶಾಸನಗಳು ಎಲ್ಲ ಇದ್ದವು. ರಾಜಾ, ನನ್ನ ಹೆಂಡತಿ ಆ ದ್ರೋಹಿ ಕೈ ಸಿಕ್ಕಿ ಚಿತ್ರಹಿಂಸೆ ಅನುಭವಿಸುತ್ತಿದ್ದಾಗ ಯಾವ ನ್ಯಾಯ ಯಾವ ಶಾಸನವೂ ಕಾಪಾಡಲಿಲ್ಲ. ಗೋವಿಂದ, ನನ್ನ ಆಸ್ತಿನೆಲ್ಲ ಬೇಕಾದ್ರೂ ನಿನಗೆ ಧಾರೆ ಎರೆದುಕೊಡ್ತೀನಿ. ನನ್ನ ರಾಜನ್ ಬಿಟ್ಬಿಡು, ಅವನಿಗೆ ಚಿತ್ರಹಿಂಸೆ ಮಾಡಬೇಡ. ಕಮಲಮ್ಮನವರೇ, ನಿಮ್ಮ ಆಸ್ತಿ ಪಾಸ್ತಿ ಲಪ್ತಾ ಎತ್ತಬೇಕಾಗಿದ್ದಿದ್ರೆ ಆ ಕೆಲಸ ಯಾವತ್ತೂ ಮಾಡ್ತಾ ಇತ್ತು. ಆದ್ರೆ ನನ್ನ ಹೆಂಡತಿಯ ಆತ್ಮಕ್ಕೆ ಕೊಟ್ಟ ವಚನ ಮಾತ್ರ ಮರೆಯಲಾರೆ. ನಿಮ್ಮ ವಂಶದ ರಕ್ತದಿಂದ ನನ್ನ ಹೆಂಡತಿಯ ಸಮಾಧಿಗೆ ಸಮಾರಾಧನೆ ಮಾಡುವುದೇ ನನ್ನ ಗುರಿ. ರಾಜಾ, ನನ್ನ ರಾಜನೇನು ಮಾಡ್ಬೇಡ. ತಾಯಿದ್ರಿಗೆ ಈ ಘೋರ ದೃಶ್ಯ ನಾನು ನೋಡ್ಲಾರೆ. ಅಮ್ಮ, ಯಾರಮ್ಮ ನೀನು? ಸರ್, ನನ್ನ ಹೆಸರು ತಾರಾ ಅಂತ. ಬೇಜಾಕಿಯವಳು ಸರ್. ಏನಾಗ್ಬೇಕಮ್ಮ ನಿನಗೆ? ಸರ್, ರಾಜ ನಿರಪರಾಧಿ ಸರ್. ಆ ನಿಂಗಪ್ಪನೇ ಕೊಲೆಗಾರ ಸರ್. ಏನು, ನಿಂಗಪ್ಪನು ಕೊಲೆಗಾರ? ಹೌದು ಸರ್, ಅವನಿರೋ ಜಾಗ ನನಗೆ ಗೊತ್ತು. ಬನ್ನಿ ಸರ್. ಒಂದ್ ಪಾಟಿ ಎತ್ತಿ ತಗೊಂಡಿ, ಸರಿ ಹೋಗೋಣ. ಸರಿಯಮ್ಮ. ನಾನು ಮೆಚ್ಚಿದೆ. ಸತ್ಯ ಎಂದಾದರೂ ಜಯಿಸಲೇಬೇಕು. ನಾನು ಬರ್ತೇನೆ. ಥ್ಯಾಂಕ್ ಯು ಸರ್. ಅಮ್ಮ, ಅಮ್ಮ ರಾಜ, ರಾಜ ನಿಮ್ಗೇನು ಅಪಾಯ ಆಗಿದ್ದೀವೋ? ಇಲ್ಲಮ್ಮ, ಇಲ್ಲ. ಆ ದ್ರೋಹಿಗಳನ್ನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು. ಆ ಭಯಂಕರ ಭೂತಿನ ಸತ್ಯವೇ ನಮ್ಮನ್ನು ಪಾರ್ ಮಾಡ್ದ. ಸರಿಯಪ್ಪ, ಹೋಗೋಣ. ಬಾಮ್ಮ, ಬಾಮ್ಮ. ಅಮ್ಮ, ಶೀಲ ನೀನು ಇಲ್ಲ, ನಿನ್ನೂ ಆ ಪಾಪಿ ಬಂದಿದ್ದನ್ನ. ಹೌದಪ್ಪ, ಹೆದರ್ಬೇಡಮ್ಮ, ಹೆದರ್ಬೇಡ.
ದೇವ್ರು ನಮ್ಮನ್ನು ಪರೀಕ್ಷಿಸ್ತ. ರಾಜ ನೀನು ಸುಖವಾಗಿರೋದು ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಬನ್ನಿ ಹೋಗೋಣ. ದೊಡ್ಡ ಮನುಷ್ಯ ಕಣಯ್ಯ. ಮರ್ತಿದೆ ಶರ್ಮ. ಮರಿದೆ ಏನಯ್ಯ ಮಾಡ್ತೀಯ? ಎಕ್ಸ್ಕ್ಯೂಸ್ ಮೀ ಸರ್. ಆಗ ಹೋಯ್ತಲ್ಲ ಬಿಡಯ್ಯ, ನಾನೇ ಈ ಕೇಸನ್ನ ಒನ್ನಾಟ ಓಡಿಸೋ ಕಂಡು ಹಿಡಿಬೇಕು ಅಂತಿದ್ದೆ. ಅಷ್ಟಲ್ಲಿ ನೀನೇ ಕಂಡು ಹಿಡಿದು ಬಿಟ್ಟೆ. ಈಗ ನೀನ್ ಹಿಡಿದ್ರೇನು, ನಾನ್ ಹಿಡಿದ್ರೇನು, ಎರಡು ಒಂದೇ ತಾನೆ. ನೋಡು, ನಾನು ಇದಕ್ಕಿಂತ ದೊಡ್ಡ ಕೇಸ್ ಕಂಡು ಹಿಡಿಬೇಕೋ ಬೇಡವೋ? ಹೌದು, ನಡಿ ಹೋಗೋಣ. ಸ್ವಲ್ಪ ತಾಳು, ಮರ್ತಿದ್ದೆ. ಏನು ತಿಳ್ಕೋಬೇಡಿ, ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ. ಒಂದ್ ದೊಡ್ಡ ಕೇಸ್ ಕಂಡು ಹಿಡಿಬೇಕು, ಇದಕ್ಕಿಂತಲೂ ವಿಚಿತ್ರವಾದ್ದು. ಬರ್ತೀನಿ. ನಮಸ್ಕಾರ.